ಪಂಚಮಸಾಲೆ ಮೀಸಲಾತಿಗಾಗಿ ಹೋರಾಟಗಳು ನಡೀತಾನೆ ಬಂದಿವೆ. ಆದ್ರೆ ಈ ರೀತಿ ಡೈರೆಕ್ಟ್ ಆಗಿ ನಾವು ಹೋದ್ವಿ ಅಂತ ಅಂದ್ರೆ ಸರ್ಕಾರ ಮಾತು ಕೇಳಲ್ಲ ಅನ್ನೋ ಹಾಕಿದ್ರೆ ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಕೀಲರನ್ನ ಇಟ್ಕೊಂಡು ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನ ನಡೆಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಥವಾ ಘೋಷಣೆಯನ್ನ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಶ್ರೀಗಳು ಏನ್ ಹೇಳ್ತಾ ಇದ್ದಾರೆ ಕೇಳೋಣ. ಸ್ವೀಕಾರ ಮಾಡಿದ್ರು, ಯಾರಿಗೂ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಸಮಾಜ ಭಾಗಲು ಆಲೋಚನೆ ಮಾಡಿ ಶಾಸಕರಿಗಂತೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರ ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಆಗಿದೆ ಅನ್ನುವಂಥ ಒಂದು ಅನುಮಾನ ನಮಗೆಲ್ಲ ಕಾಡ್ತಾ ಇದೆ. ಆ ದೃಷ್ಟಿಯಲ್ಲಿ ನಮ್ಮ ಸಮುದಾಯದ ಬಹುತೇಕ ಜನ, ಏಕೆ ನಾವೆಲ್ಲ ಕೃಷಿ ಕಾರ್ಮಿಕರು, ಕೃಷಿಯನ್ನು ನಂಬಿರ್ತಕ್ಕಂಥ ಸಮುದಾಯಕ್ಕೆ ಹೆಚ್ಚು ಓದಲಿಕ್ಕೆ ಆರ್ಥಿಕ ತೊಂದರೆ, ಇನ್ನು ಓದಿದ್ರೂ ಸಹ ಎಲ್ಲೇ ಒಂದು ಕಡೆ ಮೆರಿಟ್ ಇದ್ದರೂ ಸಹ ಮೀಸಲಾಗ್ತಿದ್ದ ಕಾರಣಕ್ಕೆ ನಮ್ಮ ಸಮುದಾಯದ ಜನ ಸ್ವಾಭಿಮಾನಕ್ಕೋಸ್ಕರ, ಆತ್ಮಗೌರವಕ್ಕೋಸ್ಕರವಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತು ವಕೀಲಿಕೆಯನ್ನು ಓದುವಂಥದ್ದು ನಾವೆಲ್ಲ ಕಂಡಿದ್ದೀವಿ. ಹೆಚ್ಚು ವಕೀಲರು ಇದ್ದಾರೆ, ಒಂದು ಘನತೆ ಮತ್ತು ಉಪಜೀವನಕ್ಕೋಸ್ಕರವಾಗಿ ಇವತ್ತು ಹೆಚ್ಚು ದಿನ ವಕೀಲರು ವೃತ್ತಿ ಮಾಡಕತ್ತೆ. ನಮ್ಮ ಸಮುದಾಯದ ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ವಕೀಲರನ್ನು ಸಂಘಟನೆ ಮಾಡಿ ಅವ್ರ ಮೂಲಕವಾಗಿ ಒಂದು ಪ್ರಯತ್ನವನ್ನು, ಹೋರಾಟವನ್ನು ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಹುಬ್ಬಳ್ಳಿ ಜನಕ್ಕೆ ತಿಳಿದಾಗ ಮೊದಲ ಪಂಚಮಸಾಲೆ ವಕೀಲರ ಒಂದು ಪೂರ್ವ ಸಭೆಯನ್ನು ಇಲ್ಲೇ ಹುಬ್ಬಳ್ಳಿಯಲ್ಲಿ ಯಶಸ್ವಿಯಾಗಿ ಮಾಡಲಾಯಿತು. ಅದರ ಹಂತವಾಗಿಯೇ ವಕೀಲರು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಸಭೆಯನ್ನು ಮಾಡಿ ಸರ್ಕಾರದ ನಿಲುವನ್ನು ಖಂಡಿಸಿ ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು. ಅವತ್ತೇ ಗೊತ್ತಾಯಿತು, ನಮ್ಮ ವಕೀಲರಲ್ಲಿ ಕೇವಲ ಕಾನೂನು ಜ್ಞಾನ ಮಾತ್ರವಲ್ಲ, ಸಂದರ್ಭ ಬಂದಾಗ ಪ್ರತಿಭಟನೆ ಮಾಡ್ತಾರೆ, ಸಂದರ್ಭ ಬಂದಾಗ ಸ್ಪೀಕರ್ ವಿರುದ್ಧ ಗೌರವರಿಗೆ ಹೋಗಿ ಪತ್ರವನ್ನು ಕೊಡೋದ್ರ ಮೂಲಕ ಹೋಗಿ ಹೋರಾಟವನ್ನು ಗೌರವರ ಅಂಗಳಕ್ಕೆ ಒಯ್ಯುವಂಥ ಕೆಲಸವನ್ನು ವಕೀಲರು ಮಾಡಿದರು. ಅವತ್ತೇ ನಿರ್ಧಾರ ಮಾಡಿದ್ವಿ, ಒಂದು ರಾಜ್ಯ ಮಟ್ಟದ ಪಂಚಮಸಾಲಿ ವಕೀಲರ ಮಹಾಪರಿಷತ್ತನ್ನು ಮಾಡೋಣ, ಫಸ್ಟೇ ನಮ್ಮ ವಕೀಲರನ್ನ ಒಗ್ಗೂಡಿಸೋಣ. ಇದುವರೆಗೂ ನಮ್ಮ ಜನಾಂಗದ ಎಲ್ಲ ವಕೀಲರು ಎಂದೂ ಸಹ ಸಮುದಾಯದ ಹೆಸರಲ್ಲಿ ಸಂಘಟನೆ ಆಗಿದ್ದಿಲ್ಲ. ಇವತ್ತು ಏನು ಸರ್ಕಾರ ಕಾನೂನು ನೆಪ ಮಾಡಿಕೊಂಡು ಕಳೆದ 1 ವರ್ಷದ 8 ತಿಂಗಳಲ್ಲಿ ಈ ಮೀಸಲಾತಿ ಹೋರಾಟ ನಿರ್ಲಕ್ಷ್ಯ ಮಾಡ್ತಿದೆಯಲ್ಲ, ಆ ನಿರ್ಲಕ್ಷ್ಯವನ್ನು ಖಂಡಿಸಿಬಿಟ್ಟು ನಮ್ಮ ಶಾಸಕರು ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಆಗ್ತಿದೆ. ಆಗ ಕೊನೆಯ ಪಕ್ಷ ವಕೀಲರ ಮೂಲಕ ಹೋಗಿ ಒತ್ತಡ ಹಾಕೋಣ ತಿಳ್ಕೊಂಡು ಇವತ್ತು ಸೆಪ್ಟೆಂಬರ್ 22 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಇಡೀ ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ತಿನ ಅಂತ ದೊಡ್ಡ ಸಭೆಯನ್ನು ಮಾಡಲಾಗ್ತಿದೆ. ಆ ಹಿನ್ನೆಲೆ ಒಳಗೆ ಇವತ್ತು ರಾಜ್ಯಾದ್ಯಂತ ಫಸ್ಟ್ ಟೈಮ್ ನಾವೆಲ್ಲ ವಕೀಲರು ಒಂದು ಸಂಘಟನೆ ಮಾಡ್ತಾಯಿದ್ವಿ. ಈಗಾಗಲೇ ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ವಿಜಯಪುರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಗದಗ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ಬೆಂಗಳೂರು, ಮೈಸೂರು ಜಿಲ್ಲೆ, ನಾಳೆ ಬೀದರ್, ಯಾದಗಿರಿ ಜಿಲ್ಲೆ, ಅದಾದ ನಂತರ ಹಾವೇರಿ ಮತ್ತು ಶಿವಮೊಗ್ಗ, ಅದಾದ ನಂತರ ಬಳ್ಳಾರಿ, ವಿಜಯನಗರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ.